ರಾಯಚೂರು ಗ್ರಾಮೀಣ ಮಾಜಿ ಶಾಸಕ ತಿಪ್ಪರಾಜ ಹವಾಲ್ದಾರ್ ಅವರ ಜನ್ಮ ದಿನಾಚರಣೆಯನ್ನು ಅಭಿಮಾನೋತ್ಸವ ಎಂಬ ಕಾರ್ಯಕ್ರಮದಡಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗ್ಗೆ 8 ಗಂಟೆಗೆ ಮಂತ್ರಾಲಯಕ್ಕೆ ತೆರಳಿ ರಾಯರ ದರ್ಶನವನ್ನು ಪಡೆದು ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ಆಶೀರ್ವಾದ ಪಡೆದು ತಿಪ್ಪರಾಜ್ ಅವರು ಗಿಲೆಸೂಗೂರು ಕ್ಯಾಂಪ್ನಿಂದ ಬೃಹತ್ ಬೈಕ್ ರ್ಯಾಲಿ ಮೂಲಕ ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ ಮಿಟ್ಟಿ ಮಲ್ಕಾಪುರದ ಶಾಂತಾಶ್ರಮದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಬಹಿರಂಗ ವೇದಿಕೆಗೆ ಸಹಸ್ರಾರು ಕಾರ್ಯಕರ್ತರೊಡನೆ ಆಗಮಿಸಿದರು. ಅವರ ಆಗಮನವಾಗ್ತಾ ಇದ್ದಂತೆ ಕಾರ್ಯಕರ್ತ ಅಭಿಮಾನಿಗಳು ಸಂಭ್ರಮಪಟ್ಟರು. ಒಟ್ಟು ಹಬ್ಬದ ನಿಮಿತ್ತ ಆಯೋಜಿಸಲಾಗಿದ್ದ ಕ್ರಿಕೆಟ್ ವಿಜೇತರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ ಹಾಗೂ ಉಳಿದ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಕಿಲೆ ಬ್ರಹ್ಮನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಉಡುಮಗಲ್ ಖಾನಪುರದ ಶ್ರೀ ವೀರ ಸಂಗಮೇಶ್ವರ ಶ್ರೀಗಳು, ಗಾರಲದಿನಿಯ ಮೌನೇಶ ಮಹಾರಾಜ ಸ್ವಾಮಿಗಳು, ಸುಲ್ತಾನ್ಪುರದ ಶ್ರೀಗಳು ಹಾಗೂ ಶಾಂತಾಶ್ರಮದ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಾದವನ್ನು ಪಡೆದುಕೊಂಡರು. ಇನ್ನು ಸಂಪೂರ್ಣ ರಾಯಚೂರು ಜಿಲ್ಲಾ ಬಿಜೆಪಿ ಹಾಗೂ ರಾಯಚೂರು ಗ್ರಾಮೀಣ ಮಂಡಲದ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಎಸ್ಟಿ ಮೋರ್ಚಾದ ಪದಾಧಿಕಾರಿಗಳು ಆಗಮಿಸಿ ಶುಭಾಶಯವನ್ನು ಕೋರಿದರು. ಇನ್ನು ತಮ್ಮ ನಾಯಕನಿಗೆ ಶುಭ ಕೋರಲು ಬೈಕ್, ಟ್ರ್ಯಾಕ್ಟರ್, ಆಟೋ, ಟ್ಯಾಕ್ಸಿ, ಟ್ರ್ಯಾಕ್ಟರ್ಗಳ ಮೂಲಕ ಆಗಮಿಸಿದ್ದ ಸಹಸ್ರಾರು ಜನರು ಸಂಜೆ 7 ಗಂಟೆಯವರೆಗೂ ಹಾರ, ಶಾಲು, ಕೇಕ್ಗಳ ತಂದು ಸನ್ಮಾನಿಸುತ್ತಲೇ ಇದ್ದರು. ಮಧ್ಯಾಹ್ನ ಕೆಲಕಾಲ ರಾಷ್ಟ್ರೀಯ ದಾರಿಯಲ್ಲಿ ವಾಹನ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಮಠದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರು, ಗ್ರಾಮೀಣ ಘಟಕದ ಅಧ್ಯಕ್ಷರು, ಹೋಬಳಿ ಮಠದ ಅಧ್ಯಕ್ಷರು, ಪದಾಧಿಕಾರಿಗಳು, ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವೀರಣಗೌಡ, ಗಾರಲದಿನಿ, ಮಹಾಯುಧ ನ್ಯೂಸ್, ರಾಯಚೂರು.